ಕರ್ತನಲ್ಲಿ ನಂಬಿಕೆಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ದ ಫೋರ್ಸ್ ಅಂಡ್ ದ ಬೆಸೆಟ್ಮೆಂಟ್ಸ್ ಆಫ್ ದಿ ನ್ಯೂ ಕ್ರಿಯೇಷನ್. ಈ ತಲೆಬರಹದ ಅಡಿಯಲ್ಲಿ ನಾವು ಕಲಿಯುವಂತಹ ವಿಷಯಗಳು ಹೀಗಿವೆ. ಪೂರ್ವ ಸ್ವಭಾವವು, ನೂತನ ಸೃಷ್ಟಿಯ ಶತ್ರುವಾಗಿರುವ ಈ ಪ್ರಪಂಚವು ಮಹಾವಿರೋಧಿಯಾದ ಸೈತಾನನು. ಆತನ ಆದಿಯಿಂದಲೂ ಸುಳ್ಳುಗಾರನು ಕೊಲೆಗಾರನೂ ಆಗಿದ್ದಾನೆ. ಕೆಡುಕಿನಲ್ಲಿ ಸೈತಾನನ ಸಹಚರರು, ಪಿಶಾಚಿಗಳ ದಂಡು, ದುಷ್ಟಶಕ್ತಿಗಳ ದೊಡ್ಡ ಸಮೂಹ. ಸೈತಾನನ ಪ್ರಥಮ ಸುಳ್ಳು ಯಾವ ರೀತಿಯಲ್ಲಿ ಶಾಶ್ವತಗೊಂಡಿದೆ? ಕ್ರೈಸ್ತ ವಿಜ್ಞಾನ ಮತ್ತು ದೈವಜ್ಞಾನ. ನಾವು ಹೋರಾಡುವುದು ಕೇವಲ ಮಾಂಸ ಮತ್ತು ರಕ್ತದೊಂದಿಗೆ ಅಲ್ಲ, ಕೆಡುಕನ ಸೇವೆ, ವಿರೋಧಿಯ ಆಕ್ರಮಣಗಳು. ವಿಶ್ವಾಸಿಗಳ ಪ್ರಾರ್ಥನೆಯು ರೋಗಿಗಳನ್ನು ರಕ್ಷಿಸುತ್ತದೆ. ಸೈತಾನನು ಸೈತಾನನನ್ನು ಹೊರಹಾಕಿದರೆ ಆತನ ರಾಜ್ಯವು ಕ್ಷೀಣಿಸುತ್ತದೆ. ನೀತಿವಂತಿಕೆಯನ್ನು ಪ್ರೀತಿಸಿರಿ, ದುಷ್ಟತನವನ್ನು ದ್ವೇಷಿಸಿರಿ. ಮಾರ್ಕ 16:9-20. ನೂತನ ಸೃಷ್ಟಿಯ ವಿರೋಧಿಯಾಗಿ ನಾಮಾಂಕಿತ ಕ್ರೈಸ್ತ ಸಭೆ, ದೇವರ ಶಸ್ತ್ರ. ನೂತನ ಸೃಷ್ಟಿಯ ವಿರೋಧಿಗಳಲ್ಲಿ ಬಹಳ ಪ್ರಮುಖವಾದದ್ದು ಪೂರ್ವ ಸ್ವಭಾವ, ಹಳೆಯ ಚಿತ್ತ. ಈ ಪ್ರಸ್ತಾಪದ ಬಗ್ಗೆ ಸಾಮಾನ್ಯವಾಗಿ ಮಾಡುವ ತಪ್ಪನ್ನು ನಾವು ಮಾಡದಿರೋಣ. ನೂತನ ಸೃಷ್ಟಿಯವರು ಎರಡು ಮನಸ್ಸು, ಎರಡು ಚಿತ್ತಗಳನ್ನು ಹೊಂದಿದ್ದಾರೆಂದು ನಾವು ಭಾವಿಸದಿರೋಣ. ಎರಡು ಮನಸ್ಸುಳ್ಳ ವ್ಯಕ್ತಿಯು ಚಂಚಲನು, ಸ್ವಯಂ ನೀತಿಯುಳ್ಳವನು, ಕರ್ತನಿಗೆ ಒಳಗಾಗದವನು ಆಗಿದ್ದಾನೆ. ನೂತನ ಸೃಷ್ಟಿಯು ಎರಡು ಮನಸ್ಸುಳ್ಳವನಲ್ಲ. ಆತನಿಗೆ ಒಂದೇ ಮನಸ್ಸು, ಒಂದೇ ಆತ್ಮ, ಒಂದೇ ಉದ್ದೇಶ ಮತ್ತು ಒಂದೇ ಚಿತ್ತ. ಅದುವೇ ನೂತನ ಚಿತ್ತ, ಕರ್ತನ ಆತ್ಮ, ಪವಿತ್ರಾತ್ಮ. ಕರ್ತನ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಅಂಗೀಕರಿಸುವ ಬದಲು, ತನ್ನ ಸ್ವಂತ ಚಿತ್ತವನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡಿಕೊಳ್ಳುವ ಬದಲು, ಆತನು ತನ್ನ ಹಳೆಯ ಚಿತ್ತವನ್ನು ಸಂಪೂರ್ಣವಾಗಿ ಕರ್ತನಿಗೆ ಪ್ರತಿಷ್ಠಿಸಿಕೊಂಡಿದವನಾಗಿದ್ದಾನೆ. ಈ ಹಳೆಯ ಚಿತ್ತವು ಸತ್ತಿದೆ ಎಂದು ಎಣಿಸಿಕೊಳ್ಳಲಾಗಿದೆ ಮತ್ತು ಅದು ಆತನ ವಿಚಾರವನ್ನು ನಿಯಂತ್ರಿಸುವುದರಿಂದ ದೂರವಿರಿಸಲಾಗಿದೆ. ಈ ರೀತಿಯಾಗಿ ಆತನು ಕರ್ತನ ದೇಹದ ಅಂಗವಾಗಿ ಅಂಗೀಕರಿಸಲ್ಪಟ್ಟಿದ್ದಾನೆ ಮತ್ತು ಆತನ ಸ್ವಂತ ಚಿತ್ತವೆಂಬುದು ಇಲ್ಲವಾಗಿದ್ದು, ದೇಹದ ಶಿರಸ್ಸಿನ ಚಿತ್ತವು ಆತನನ್ನು ನಿಯಂತ್ರಿಸುವಂತೆ ಅನುಮತಿಸಲಾಗಿದೆ. ಈ ರೀತಿಯಾಗಿ ಆತನು ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿದ್ದಾನೆ ಮತ್ತು ಹಳೆಯ ಸಂಗತಿಗಳೆಲ್ಲವೂ ಗತಿಸಿ ಹೋಗಿದ್ದು ಎಲ್ಲವೂ ನೂತನವಾಗಿವೆ. ಆ ರೀತಿಯಾದ ಪ್ರತಿಷ್ಠೆಯನ್ನು ಮಾಡದೇ ಹೋದವರು, ಒಂದು ವೇಳೆ ಆ ದೇಹದ ಎಲ್ಲಾ ಸದಸ್ಯರು ಮತ್ತು ಆಯ್ದುಕೊಂಡವರು ಬರುವ ವಿಶ್ವಾಸಿಗಳ ಮನೆಯ ಸದಸ್ಯರಾದರೂ, ಅವರುಗಳು ಇನ್ನೂ ಪವಿತ್ರ ಸಭೆಯಾದ ಕ್ರಿಸ್ತನ ದೇಹದ ಅಂಗಗಳಾಗಿರುವುದಿಲ್ಲ. ಆಯ್ಕೆಯಾದ ಎಲ್ಲಾ ಸದಸ್ಯರು ದೇಹದಿಂದ ಬಂಧವಾಗಿದ್ದಾರೆ. ಆದರೆ ಹಳೆಯ ಮನಸ್ಸನ್ನು ಸಮಗ್ರವಾಗಿ ಮತ್ತು ನಿತ್ಯ ನಿರಂತರವಾಗಿ ವರ್ಜಿಸಿರಬಹುದಾದರೂ ಅದು ಸತ್ತಿದೆ ಎಂದು ಎಣಿಸಿ ಕರ್ತನಿಂದ ಮತ್ತು ಆತನ ದೃಷ್ಟಿಕೋನದಲ್ಲಿ ಸಂಗತಿಗಳನ್ನು ನೋಡುವ ಎಲ್ಲದರಿಂದ ಮತ್ತು ದೇಹವು ಪಾಪದ ಪಾಲಿಗೆ ಸತ್ತಿದೆ ಎಂದು ಎಣಿಸಿದಾಗ್ಯೂ ಅದು ಕರ್ತನ ಸಂಬಂಧದಲ್ಲಿ ಜೀವಿತಗೊಂಡಿದೆ, ಆತನ ವಾಗ್ದಾನಗಳ ಮೂಲಕ ಸಜೀವಗೊಂಡಿದೆ ಮತ್ತು ನೂತನ ಚಿತ್ತದ ನಿಯಂತ್ರಣಕ್ಕೆ ಒಳಗಾಗಿದೆ. ರೋಮ 6:11-8:11. ಪರಂತು ದೇಹದ ಮತ್ತು ಅದರ ಚಿತ್ತದ ಈ ಮರಣವು ಮತ್ತು ನೂತನ ಚಿತ್ತದ ಸೇವಕನಾಗಿ ಆ ದೇಹದ ಪುನರುತ್ಥಾನವು ಸ್ವರ್ಣ ನಿಯಮದ ಅಡಿಯಲ್ಲಿ ಕರ್ತನ ಮತ್ತು ಸತ್ಯದ ಸೇವೆಗಳೆಲ್ಲವೂ ನಾವು ಎಣಿಸಿಕೊಳ್ಳುವ ಸಂಗತಿಗಳಾಗಿವೆ. ಮರಣ ಹೊಂದಿದ ಮತ್ತು ಜೀವಿಸುವ ಪರಿಸ್ಥಿತಿಗಳು ನೂತನ ಚಿತ್ತದ ವಿರೋಧವಾದ ಹಳೆಯ ಚಿತ್ತದ ಯಾವುದೇ ಜೀವ ಅಥವಾ ಚಟುವಟಿಕೆಗಳಿಂದ ನಿರಂತರ ವಿರೋಧ ಮತ್ತು ದೇಹದ ಮೇಲೆ ಅದರ ಪ್ರಭಾವಗಳಿಂದ ಸಂರಕ್ಷಿಸಲ್ಪಡಬೇಕಾಗುತ್ತದೆ. ಒಂದು ವೇಳೆ ನೂತನ ಚಿತ್ತವು ತಟಸ್ಥಗೊಂಡು ಮರ್ತ್ಯ ದೇಹವನ್ನು ಶ್ರೇಷ್ಠ ಮತ್ತು ಆತ್ಮೀಕ ಸಂಗತಿಗಳಲ್ಲಿ ತನ್ನ ಸೇವಕನನ್ನಾಗಿ ನಿರಂತರವಾಗಿ ಉಪಯೋಗಿಸಲು ವಿಫಲವಾದರೆ, ದೇಹವು ಬಲು ಬೇಗನೆ ತನ್ನನ್ನು ಪುನಃ ಪ್ರತಿಪಾದಿಸಿಕೊಂಡು ತನ್ನದೇ ಆದ ಚಲನವಲನ ಮತ್ತು ಬಯಕೆಗಳನ್ನು ಹೊಂದಿಕೊಳ್ಳುತ್ತದೆ. ಇವುಗಳು ನೂತನ ಮನಸ್ಸಿಗೆ ವಿರೋಧವಾಗಿದ್ದು ನೂತನ ಸೃಷ್ಟಿಯ ಹಿತಾಸಕ್ತಿಗಳಿಗೆ ಮಾರಕವಾಗಿರುತ್ತದೆ. ಆದುದರಿಂದ ಎರಡನೆಯ ಇಂತಹ ಉಪ ವಿಪ್ಲವಗಳಿಗೆ ನಿರಂತರವಾಗಿ ಜಾಗರೂಕರಾಗಿದ್ದು ಅಪೋ
ಅಪೋಸ್ತಲನು ಹೇಳುವಂತೆ ಅವರು ತಮ್ಮ ಹಳೆಯ ಸ್ವಾರ್ಥ ಮನಸ್ಸು ಮತ್ತು ಸ್ವಯಂ ಚಿತ್ತವನ್ನು ಕೆಳಗಿಳಿಸಿ ದೇಹದ ಆಶೆ ಆಕಾಂಕ್ಷೆಗಳನ್ನು ಪಾಲಿಗೆ ಸತ್ತಂತಿರಬೇಕು. ಅಪೋಸ್ತಲನು ಈ ಬಗ್ಗೆ ವಿವರಿಸುತ್ತಾ ತನ್ನ ಬಗ್ಗೆ ಹೇಳಿಕೊಳ್ಳುವುದೇನೆಂದರೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. 1 ಕೊರಿಂಥ 9:27 ಎಂಬುವಂಥದ್ದೇ.